ಏಕಕಾಲಕ್ಕೆ 200ಕ್ಕೂ ಹೆಚ್ಚು ಅಧಿಕಾರಿಗಳ ರೇಡ್ ಆಗಿದೆ ಬಿಬಿಎಂಪಿಯ 8 ವಲಯ ಕಚೇರಿ ಸಬ್ ಕಚೇರಿಗಳ ಮೇಲೆ 200 ಜನ ಅಧಿಕಾರಿಗಳು ಒಂದೇ ಟೈಮ್ ಗೆ ರೇಡ್ ಮಾಡಿದ್ದಾರೆ ಬಿಬಿಎಂಪಿ ಕಾಮಗಾರಿ ಬಿಲ್ ಗಳಲ್ಲಿ ಅಕ್ರಮ ಮಾಡಿರುವಂತ ಆರೋಪದ ಹಿನ್ನೆಲೆಯಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಕಾಮಗಾರಿಗಳಿಗೆ ಹೆಚ್ಚಿನ ಬಿಲ್ ಅನ್ನ ಕಾಂಟ್ರಾಕ್ಟರ್ಸ್ ತೋರಿಸ್ತಾ ಇದ್ರು ಅನ್ನೋ ಒಂದು ಆರೋಪ ಇದೆ ರೆವಿನ್ಯೂ ವಿಭಾಗ ನಗರ ಯೋಜನಾ ವಿಭಾಗ ರಸ್ತೆ ವಿಭಾಗದ ಇಂಜಿನಿಯರ್ ಗಳು ಕಾಂಟ್ರಾಕ್ಟರ್ ಗಳು ಹೆಚ್ಚಿನ ಹಣವನ್ನ ತೋರಿಸ್ತಾ ಇದ್ರು ಅನ್ನೋ ಒಂದು ಆರೋಪ ಬಂದಂತ ಹಿನ್ನೆಲೆಯಲ್ಲಿ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಜಾಹಿರಾತು ವಿಭಾಗ ಟಿಡಿಆರ್ ವಿಭಾಗ ಆರೋಗ್ಯ ವಿಭಾಗ ಮೂಲಸೌಕರ್ಯ ವಿಭಾಗ ಅದರಲ್ಲಿ ರಾಜಕಾಲುವೆ ಈ ವಿಭಾಗಗಳಲ್ಲಿ ಈಗ ಎಸಿಬಿ ಅಧಿಕಾರಿಗಳ ತಂಡ ಸರ್ಚ್ ಮಾಡ್ತಾ ಇದೆ ಬಿಬಿಎಂಪಿ ಪ್ರಧಾನ ಕಚೇರಿಯನ್ನು ಕೂಡ ಎಸಿಬಿ ಟೀಮ್ ಜಾಲಾಡಿದೆ ನಿಯಮವನ್ನ ಉಲ್ಲಂಘಿಸಿ ಸರ್ಕಾರದ ಸ್ವತ್ತಿನ ಅಕ್ರಮ ಮಾರಾಟ ಮಾಡಿರುವಂತ ದೂರು ಕೂಡ ದಾಖಲಾಗಿರೋದ್ರಿಂದ ದೂರು ಕೂಡ ಎಸಿಬಿ ಗೆ ಬಂದಿರೋದ್ರಿಂದ ಎಸಿಬಿ ಅಧಿಕಾರಿಗಳು ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಖಾಸಗಿ ವ್ಯಕ್ತಿಗಳು ಮಧ್ಯವರ್ತಿಗಳಿಂದ ಅಕ್ರಮವಾಗಿ ಮಾರಾಟ ಮಾಡಿರುವ ಆರೋಪ ಎದುರಿಸ್ತಾ ಇದೆ ಸರ್ಕಾರಕ್ಕೆ ನಷ್ಟ ಮಾಡಿ ಸರ್ಕಾರಕ್ಕೆ ಇದರಿಂದ ನಷ್ಟ ಆಗಿದೆ ಅಧಿಕಾರಿಗಳಿಗೆ ಭಾರಿ ಲಾಭ ಆಗಿದೆ ಬಿಬಿಎಂಪಿ ಅಕ್ರಮದ ಬಗ್ಗೆ ಬಂದ ದೂರನ್ನ ಆಧರಿಸಿ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ ಬೆಂಗಳೂರು ಗ್ರಾಮಾಂತರ ವಿಭಾಗದ ಅಧಿಕಾರಿಗಳನ್ನ ಬಳಸಿ ರೇಡ್ ಮಾಡಿದ್ದಾರೆ ಬಿಬಿಎಂಪಿ ಹೆಡ್ ಆಫೀಸ್ ಸೇರಿದಂತೆ 27 ಕಚೇರಿಗಳ ಮೇಲೆ ಏಕಕಾಲಕ್ಕೆ 200 ಜನ ಎಸಿಬಿ ಅಧಿಕಾರಿಗಳ ತಂಡ ರೇಡ್ ಮಾಡಿದೆ ಬಿಬಿಎಂಪಿ ಮುಖ್ಯ ವಿಭಾಗದಲ್ಲಿ ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಮಹತ್ವದ ದಾಖಲೆಯನ್ನ ವಶಕ್ಕೆ ಪಡೆದಿದ್ದಾರೆ ಎಸಿಬಿ ಅಧಿಕಾರಿಗಳ ತಂಡ ಬೆಂಗಳೂರು ಸಿಟಿ ಎಸಿಬಿ ಎಸ್ಪಿ ಯತೀಶ್ ಚಂದ್ರ ನೇತೃತ್ವದಲ್ಲಿ ಎಸಿಬಿ ಅಧಿಕಾರಿಗಳು ಸರಿಸುಮಾರು 200 ಜನ ಎಸಿಬಿ ಅಧಿಕಾರಿಗಳು ಬಿಬಿಎಂಪಿಯ 28 ಕಚೇರಿಗಳ ಮೇಲೆ ರೇಡ್ ಮಾಡಿದ್ದಾರೆ ಇವರು ಕಳಪೆ ಕಾಮಗಾರಿ ಮಾಡಿ ಹೆಚ್ಚಿನ ಬಿಲ್ಲನ್ನ ತೋರಿಸ್ತಾ ಇದ್ದರು ಆ ಮೂಲಕ ಸರ್ಕಾರಕ್ಕೆ ನಷ್ಟ ಮಾಡ್ತಾ ಇದ್ದರು ಸರ್ಕಾರಕ್ಕೆ ನಷ್ಟ ಆಗ್ತಾ ಇತ್ತು ಅನ್ನೋ ಆರೋಪವೂ ಕೂಡ ಬಂದಂತ ಹಿನ್ನೆಲೆಯಲ್ಲಿ ಎಸಿಬಿ ಅಧಿಕಾರಿಗಳು ಏಕಕಾಲದಲ್ಲಿ ಒನ್ ಟೈಮ್ ನಲ್ಲಿ 200 ಜನ ಎಸಿಬಿ ಅಧಿಕಾರಿಗಳ ತಂಡ 28 ಕಡೆಗಳಲ್ಲಿ ರೇಡ್ ಅನ್ನು ಮಾಡಿದೆ ಪರಿಶೀಲನೆಯನ್ನ ಮಾಡ್ತಾ ಇದೆ ಬಿಬಿಎಂಪಿ ಅಕ್ರಮದ ಬಗ್ಗೆ ಬಂದ ದೂರನ್ನ ಆಧರಿಸಿ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ ಬೆಂಗಳೂರು ಗ್ರಾಮಾಂತರ ವಿಭಾಗದ ಅಧಿಕಾರಿಗಳನ್ನ ಬಳಸಿಕೊಂಡು ಎಸಿಬಿ ಅಧಿಕಾರಿಗಳ ತಂಡ ಈ ಒಂದು ದಾಳಿಯನ್ನು ಮಾಡಿದೆ ಬಿಬಿಎಂಪಿ ಹೆಡ್ ಆಫೀಸ್ ಸೇರಿದಂತೆ ಒಟ್ಟು 27 ಕಡೆ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಬಿಬಿಎಂಪಿ ಮುಖ್ಯ ವಿಭಾಗದ ವಿಭಾಗಗಳಲ್ಲಿ ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಎಸಿಬಿ ಅಧಿಕಾರಿಗಳ ಟೀಮ್ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರುಣ್ ಬಿಬಿಎಂಪಿಯ ಕೇಂದ್ರ ಕಚೇರಿಯಿಂದ ನಮ್ಮ ಜೊತೆಯಲ್ಲಿ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ ಅರುಣ್ ಸದ್ಯಕ್ಕೆ ಈಗ ಎಸಿಬಿ ಅಧಿಕಾರಿಗಳ ರೇಡ್ನಲ್ಲಿ ಏನೇನು ಮಾಹಿತಿ ಸಿಗ್ತಾ ಇದೆ ಏನಾದರೂ ಅಕ್ರಮ ಎಸಗಿರೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಏನು ಡೀಟೇಲ್ಸ್ ಇದೆ ಅರುಣ್ ಖಂಡಿತ ರಂಜಿತ್ ಏನೋ ಬಿಬಿಎಂಪಿಯಲ್ಲಿ ನಡೀತಾ ಇದ್ದಂತ ಒಂದು ಅಕ್ರಮಗಳ ಬಗ್ಗೆ ಏನು ಇಲ್ಲಿನ ಸಾರ್ವಜನಿಕರು ಸಾಕಷ್ಟು ಜನರು ಒಂದು ಎಸಿಬಿಗೆ ದೂರನ್ನ ಕೊಟ್ಟಿದ್ರು ಅಂದ್ರೆ ಮೌಖಿಕವಾಗಿ ದೂರನ್ನ ಕೊಟ್ಟಿದ್ರು ಸೊ ಅದರ ಹಿನ್ನೆಲೆಯಲ್ಲಿ ಇವತ್ತು ಬಿಬಿಎಂಪಿಯ ಕೇಂದ್ರ ಕಚೇರಿಗಳು ಬೆಂಗಳೂರಿನ 8 ವಲಯಗಳು ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂತ 11 ಸಬ್ ಕಚೇರಿಗಳೇನಿದೆ ಸೊ ಅಲ್ಲಿ ಏಕಕಾಲದಲ್ಲಿ ಎಸಿಬಿ ಒಂದು ದಾಳಿಯನ್ನ ನಡೆಸಿರುವಂತದ್ದು ಪ್ರಮುಖವಾಗಿ ಈ ಒಂದು ದಾಳಿಗೆ ಕಾರಣ ಅಂತ ಹೇಳಿದ್ರೆ ಬಿಬಿಎಂಪಿಯಲ್ಲಿ ನಡೀತಾ ಇದ್ದಂತ ಒಂದು ಕಾಮಗಾರಿಗಳಿರ್ಬೋದು ಕೆಲಸಗಳಿರ್ಬೋದು ಅದಕ್ಕೆ ಸಂಬಂಧಿಸಿದಂತ ಎಲ್ಲ ಆ ಒಂದು ಕಾಮಗಾರಿಗಳಲ್ಲೂ ಅಕ್ರಮಗಳು ನಡೆದಿದೆ ಅಂತ ಏನೊಂದು ಎಸಿಬಿಗೆ ಒಂದು ಮಾಹಿತಿ ಬಂದಿತ್ತು ರಂಜಿತ್. ಸೊ ಈ ಒಂದು ಮಾಹಿತಿಯನ್ನ ಆಧರಿಸಿ ಇವತ್ತು ಎಸಿಬಿ ಅಧಿಕಾರಿಗಳು ಸುಮಾರು 200ಕ್ಕೂ ಹೆಚ್ಚು ಎಸಿಬಿ ಅಧಿಕಾರಿಗಳ ತಂಡ ಇವತ್ತು ದಾಳಿಯನ್ನ ಮಾಡಿರುವಂತದ್ದು ದಾಳಿ ಮಾಡಿ ಈಗ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ರಂಜಿತ್. ಯಾಕಂದ್ರೆ ನಾನು ಇದೀಗ ಏನೋ ಬಿಬಿಎಂಪಿ ಮುಖ್ಯ ಕಚೇರಿ ಏನಿದೆ ಒಂದು ಕಾರ್ಪೊರೇಷನ್ ಬಳಿ ಅಲ್ಲಿನ ಯೋಜನಾ ವಿಭಾಗ ಏನಿದೆ ಸೊ ಇಲ್ಲಿ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಈಗಾಗಲೇ ಒಂದು ಎಸಿಬಿ ಎಸ್ಪಿಗಳಾದಂತಹ ಒಂದು ಯತೀಶ್ ಚಂದ್ರ ಮತ್ತೆ ಉಮಾ ಪ್ರಶಾಂತ್ ಅವರು ಸಹ ಬಂದು ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ಯಾವ ಕಾಮಗಾರಿಗಳು ನಡೆದಿತ್ತು ಮತ್ತೆ ಎಷ್ಟೆಷ್ಟು ಅದಕ್ಕೆ ಬಿಲ್ ಅನ್ನ ಬಿಬಿಎಂಪಿ ಅಧಿಕಾರಿಗಳು ತೋರಿಸಿದ್ರು ಅಂತ ಹೇಳ್ಬಿಟ್ಟು ಮಾಹಿತಿಯನ್ನ ಪಡೀತಾ ಇರುವಂತದ್ದು. ಮತ್ತೊಂದು ಕಡೆ ಇಲ್ಲಿನ ಬಿಬಿಎಂಪಿ ಅಧಿಕಾರಿಗಳು ಏನಿರ್ತಾರೆ ಸೊ ಇವರು ಒಂದು ಮಧ್ಯವರ್ತಿಗಳು ಮತ್ತೆ ಇಲ್ಲಿ ಖಾಸಗಿ ವ್ಯಕ್ತಿಗಳ ಸೇರ್ಕೊಂಡು ಒಂದು ಅಕ್ರಮವಾಗಿ ಒಂದು ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿರುವಂತದ್ದು. ಜೊತೆಗೆ ಅವರು ಅಧಿಕಾರಿಗಳು
ಹೆಚ್ಚು ಲಾಭ ಮಾಡಿಕೊಂಡಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಇವತ್ತು ನಡೆದಿರುವಂತ ಒಂದು ಅಕ್ರಮ ರಂಜಿತ್ ಸೋ ಆಯಿನಲ್ಲಿ ಇವತ್ತು ಎಸಿಬಿ ಅಧಿಕಾರಿಗಳು ಒಂದು ದಾಳಿಯನ್ನ ಮಾಡಿರುವಂತದ್ದು ಬೆಂಗಳೂರಿನಲ್ಲಿ ಇರುವಂತ 8 ಬಿಬಿಎಂಪಿ ವಲಯಗಳೇನಿದೆ ಸೋ ಅದರ ಪ್ರಮುಖ ಕೇಂದ್ರ ಕಚೇರಿಗಳ ಮೇಲೆ ದಾಳಿ ಮಾಡಿರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ 7 ವಿಭಾಗಗಳು ಏನು ಬರ್ತಾರೆ ರೆವಿನ್ಯೂ ವಿಭಾಗ ಇರಬಹುದು ಮತ್ತೆ ಜಾಹೀರಾತು ವಿಭಾಗ ಇರಬಹುದು ಮತ್ತೆ ಟಿಡಿಆರ್ ಇರಬಹುದು ಮತ್ತೆ ಆರೋಗ್ಯ ಮತ್ತೆ ಮೂಲಸೌಕರ್ಯ ಈ ತರ ಏನು ವಿಭಾಗಗಳಿರುತ್ತೆ ಬಿಬಿಎಂಪಿಲಿ ಸೋ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕಚೇರಿಗಳ ಮೇಲೆ ಆ ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ದಾಳಿ ಇವತ್ತು ಸಹ ಮುಂದುವರಿಯ ಸಾಧ್ಯತೆ ಇದೆ ಮತ್ತೆ ಇನ್ನು 2-3 ದಿನಗಳು ದಾಳಿ ನಡೆಯುವಂತ ಸಾಧ್ಯತೆ ಇರೋ ರಂಜಿತ್ ಯಾಕಂದ್ರೆ ಇದೇ ರೀತಿ ಮಾದರಿಯಲ್ಲಿ ಒಂದು ಬಿಡಿಎ ಮೇಲೆ ಇತ್ತೀಚೆಗೆ ಕಳೆದ ಕೆಲವು ತಿಂಗಳುಗಳಿಂದ ಒಂದು ಎಸಿಬಿ ಅವರು ದಾಳಿಯನ್ನು ಮಾಡಿದ್ರು ಅಲ್ಲೂ ಸಹ ಸಾಕಷ್ಟು ಅಕ್ರಮಗಳನ್ನು ಪತ್ತೆ ಹಚ್ಚಿದ್ರು ಅಲ್ಲೂ ಸಹ ಯಾವ ರೀತಿ ಬಿಡಿ ಅಧಿಕಾರಿಗಳು ಒಂದು ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡಿಬಿಟ್ಟು ತಮ್ಮ ಲಾಭ ಮಾಡ್ಕೊಂಡು ಮತ್ತೆ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿ ಏನು ಕಚೇರಿಗಳ ಮೇಲೆ ದಾಳಿ ಅಂದ್ರೆ ನಷ್ಟ ಉಂಟು ಮಾಡಿದ್ರು ಸೋ ಇದರ ಹಿನ್ನೆಲೆಯಲ್ಲಿ ಬಿಡಿಎ ಮೇಲೆ ಸಹ ಒಂದು ದಾಳಿಯನ್ನು ಮಾಡಿದ್ರು ಅದೇ ಮಾದರಿಯಲ್ಲಿ ಇವತ್ತು ಸರಣಿ ಸುಮಾರು ಬೆಳಗ್ಗೆ ಒಂದು 12 ಗಂಟೆಗೆ ಏಕಾಏಕಿ 200 ಅಧಿಕಾರಿಗಳ ತಂಡ ದಾಳಿ ಮಾಡಿರುವಂತದ್ದು ದಾಳಿ ಮಾಡಿ ಈಗ ಏನು ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು ಮತ್ತೆ ಇಲ್ಲಿ ಸಂಬಂಧಪಟ್ಟ ಯಾವ ಕಾಮಗಾರಿಗಳಿಗೆ ಎಷ್ಟೆಷ್ಟು ಮಂಜೂರು ಆಗಿತ್ತು ಮತ್ತೆ ಸರ್ಕಾರ ಎಷ್ಟು ಫಿಕ್ಸ್ ಮಾಡಿತ್ತು ಮತ್ತೆ ಟೆಂಡರ್ ಎಷ್ಟು ಕರೆದಿದ್ರು ಮತ್ತೆ ಅದರ ಒಂದು ಹೆಚ್ಚು ಎಷ್ಟಾಗಿತ್ತು ಅನ್ನೋದ್ರ ಬಗ್ಗೆನೂ ಸಹ ಈಗ ಒಂದು ಎಸಿಬಿ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು ರಂಜಿತ್ ಸದ್ಯಕ್ಕೆ ಏನು ಈಗ ಎಸಿಬಿ ಎಸ್ಪಿ ಗಳು ಇಬ್ಬರು ಸಹ ಬಂದು ಒಂದು ಇಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಏನು ಬೇರೆ ಬೇರೆ ಕಚೇರಿ ಬಿಬಿಎಂಪಿ ಕಚೇರಿಗಳಿದೆ ಅಲ್ಲೂ ಸಹ ಹೋಗ್ಬಿಟ್ಟು ಎಸ್ಪಿ ಗಳು ಕುದ್ದು ಪರಿಶೀಲನೆ ಮಾಡ್ತಾರೆ ಯಾವ ರೀತಿ ರೇಡ್ ಆಗಿದೆ ಮತ್ತೆ ಯಾವ ದಾಖಲೆಗಳನ್ನ ನಾವು ವಶಕ್ಕೆ ಪಡ್ಕೊಂಡು ಬಂತು ಮತ್ತೆ ಅವರಿಗೆ ಬಂದಂತ ದೂರು ಏನು ಪ್ರಮುಖವಾಗಿನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷಿಗಳು ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆನೂ ಸಹ ಪರಿಶೀಲನೆ ಮಾಡ್ತಾ ಇರುವಂತದ್ದು ರಂಜಿತ್ ಅರುಣ್ ಇನ್ನು ಈಗ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಒಟ್ಟು ಎಷ್ಟು ಜನ ಎಸಿಬಿ ಅಧಿಕಾರಿಗಳು ಅಲ್ಲಿ ಇದ್ದಾರೆ ಜೊತೆಗೆ ಏನೆಲ್ಲ ಆರೋಪಗಳು ಬಂದಿದೆ ಈಗ ಬಿಬಿಎಂಪಿ ಮೇಲೆ ಜೊತೆಗೆ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ ಅನ್ನೋ ಮಾಹಿತಿ ಇದೆ ಆ ಕುರಿತಾಗಿ ಏನಾದರೂ ಡೀಟೇಲ್ಸ್ ಇದೆಯಾ ಅರುಣ್ ರಂಜಿತ್ ಈಗಾಗಲೇ ಏನು ದಾಳಿ ಪ್ರಾರಂಭವಾಗಿ ಕೇವಲ ಇನ್ನು 3 ಗಂಟೆಗಳು ಮಾತ್ರ ಆಗಿರುವಂಥದ್ದು ಸದ್ಯಕ್ಕೆ ಏನಂದ್ರೆ ನಮಗೆ ಎಸಿಬಿ ನೀಡಿರುವಂತ ಮಾಹಿತಿ ಪ್ರಕಾರ ಏನಂದ್ರೆ ಇಲ್ಲಿ ಒಂದು ಹಲವಾರು ವಿಭಾಗಗಳಲ್ಲಿ ಹಲವಾರು ಕಾಮಗಾರಿಗಳು ನಡೆದಿತ್ತು ರಂಜಿತ್ ಸೊ ಇದರಲ್ಲಿ ಏನು ಹೆಚ್ಚಾಗಿ ಬಿಲ್ಗಳನ್ನ ತೋರಿಸ್ತಾ ಇದ್ರು ಅಂದ್ರೆ ಗುತ್ತಿಗೆದಾರರಿಗೆ ಕಮಿಷನ್ ಅವರಿಂದ ಪಡ್ಕೊಳ್ಳುವ ನಿಟ್ಟಲ್ಲಿ ಅಧಿಕಾರಿಗಳು ಏನಂದ್ರೆ ಹೆಚ್ಚಾಗಿ ಒಂದು ಸರ್ಕಾರಕ್ಕೆ ಒಂದು ಬಿಲ್ ಅನ್ನ ತೋರಿಸ್ತಾ ಇದ್ರು ಆ ಒಂದು ಬಿಲ್ ನಲ್ಲಿ ಬಂದಂತಹ ಏನು ಒಂದು ಪರ್ಸೆಂಟೇಜ್ ಏನಿರುತ್ತೆ ಅದರಲ್ಲಿ ಅಧಿಕಾರಿಗಳಿಗೆ ಎಷ್ಟು ಪರ್ಸೆಂಟೇಜ್ ಅಂತ ಹೋಗಬೇಕಾಗಿತ್ತು ಮತ್ತೆ ಗುತ್ತಿಗೆದಾರರಿಗೆ ಎಷ್ಟು ಅಂತ ಒಂದು ಪೇಮೆಂಟ್ ಹೋಗಬೇಕಾಯಿತು ಸೊ ಹಾಗಾಗಿ ಏನೋ ಒಂದು ಸುಮಾರು ಒಂದು 200 ಕೋಟಿಗೆ ಒಂದು ಪ್ರಾಜೆಕ್ಟ್ ನಡೆದಿದ್ರೆ ಅದನ್ನ ಒಂದು 400 ಕೋಟಿ ಇರಬಹುದು ಒಂದು 350 ಕೋಟಿ ಆ ರೀತಿ ಬಿಲ್ ಅನ್ನ ತೋರಿಸ್ತಾ ಇದ್ರು ಅಂತ ಏನು ಪ್ರಮುಖವಾಗಿ ಆರೋಪ ಇವಾಗ ಸದ್ಯಕ್ಕೆ ಬಿಬಿಎಂಪಿ ಮೇಲೆ ಬಂದಿರುವಂತದ್ದು ಬಿಬಿಎಂಪಿಯಲ್ಲಿ ಏನು ಸುಮಾರು ಅಷ್ಟು ವಿಭಾಗಗಳು ಇದೆ ರಂಜಿತ್ ಆ ವಿಭಾಗ ಗಳನ್ನ ಎಲ್ಲಾ ಸೇರಿ ಎಲ್ಲ ವಿಭಾಗದಲ್ಲೂ ನಡೆದಂತ ಒಂದು ಕೆಲಸಗಳೇನಿರುತ್ತೆ ಆ ಕೆಲಸಗಳಿಗೆ ಸಂಬಂಧಪಟ್ಟಂತಹ ಏನು ದಾಖಲೆಗಳನ್ನ ಪ್ರಮುಖವಾಗಿ ಎಸಿಬಿ ಜಾಲಾಡ್ತಾ ಇರುವಂತದ್ದು ಜೊತೆಗೆ ಏನಂದ್ರೆ ಸಾಕಷ್ಟು ಜನರು ಎಸಿಬಿ ಒಂದು ಬಿಬಿಎಂಪಿ ಕಚೇರಿಗೆ ಬಂದು ಕೆಲಸ ಮಾಡಿಸ್ಕೊಳ್ಳಕ್ಕೆ ಇರ್ಬೋದು ಗುತ್ತಿಗೆದಾರರು ಬಂದು ತಮ್ಮ ಏನು ಗುತ್ತಿಗೆ ಅವಧಿ ಮುಗಿದಿದೆ ಮತ್ತೆ ಕೆಲಸ ಮುಗಿದಿದೆ ಅದರ ಬಿಲ್ಗೆ ಏನಂದ್ರೆ ದಾಖಲೆಗಳನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಒಂದು ಅಧಿಕಾರಿಗಳು ಒಂದು ಇಷ್ಟು ಒಂದು ಕಮಿಷನ್ ಅನ್ನ ಕೇಳಿರುವಂತಹ ಆರೋಪಗಳು ಸಹ ಒಂದು ಬಿಬಿಎಂಪಿ ಮೇಲೆ ಬಂದಿರುವಂತದ್ದು ಸೊ ಆ ಹಿನ್ನೆಲೆಯಲ್ಲಿ ಖುದ್ದು ಎಸಿಬಿಗೆ ಸಾಕಷ್ಟು ದೂರುಗಳು ಸಹ ಕೆಲವು ದಿನಗಳಿಂದ ಬರ್ತಾ ಇತ್ತು ಇವತ್ತು ಏನೋ ಒಂದು ಕೋರ್ಟ್ನಿಂದ ಒಂದು ಸರ್ಚ್ ವಾರಂಟ್ ಅನ್ನ ಪಡೆದುಕೊಂಡಂತ ಎಸಿಬಿ ಅಧಿಕಾರಿಗಳು ಸುಮಾರು 200ಕ್ಕೂ ಹೆಚ್ಚು ಅಧಿಕಾರಿಗಳು ಯಾಕಂದ್ರೆ ಬೆಂಗಳೂರಿನಲ್ಲಿ ಇರುವಂತಹ ಎಸಿಬಿ ಅಧಿಕಾರಿಗಳ ಜೊತೆಗೆ ಏನು ಬೆಂಗಳೂರು ಗ್ರಾಮಾಂತರ ಎಸಿಬಿ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಸೊ ಅವರನ್ನೆಲ್ಲ ಕರೆಸ್ಕೊಂಡು ಇವತ್ತು ಆ ದಾಳಿಯನ್ನ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಒಂದು ಬಿಬಿಎಂಪಿ ಆ ಕಚೇರಿ ಏನಿದೆ ಮುಖ್ಯ ಕಚೇರಿ ಏನಿದೆ ಆ ಕಾರ್ಪೊರೇಷನ್ ಸರ್ಕಲ್ ಏನಿದೆ ಸೊ ಇಲ್ಲಿ ಯೋಜನಾ ವಿಭಾಗ ಏನಿದೆ ರಂಜಿತ್ ಸೊ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಗಳು ಇಲ್ಲಿಂದನೇ ಒಂದು ಮಂಜೂರು ಆಗುವಂಥದ್ದು ಮತ್ತೆ ಆ ಪ್ಲಾನಿಂಗ್ ಸಹ ಇಲ್ಲಿಂದನೇ ಆಗುವಂಥದ್ದು ಸೊ ಇಲ್ಲೇ ಮೂಲ ಒಂದು ಕಚೇರಿ ಇದು ಇರೋದ್ರಿಂದ ಬೆಂಗಳೂರಿಗೆ ಸಂಬಂಧಪಟ್ಟಂತ ಮೂಲ ಯೋಜನಾ ಏನು ಪ್ಲಾನಿಂಗ್ ಟೌನಿ ಕಮಿಟಿ ಏನಿದೆ ಸೊ ಅದು ಇಲ್ಲೇ ಇರೋದ್ರಿಂದ ರಂಜಿತ್ ಸೊ ಇಲ್ಲಿ ಬಂದು ಹುಡುಕಿದ್ರೆ ಸಾಕಷ್ಟು ದಾಖಲೆಗಳು ಸಿಗ್ಬೋದು ಮತ್ತೆ ಯಾವ್ಯಾವ ಕಾಂಟ್ರಾಕ್ಟರ್ಗೆ ಎಷ್ಟೆಷ್ಟು ಮಂಜೂರು ಆಗಿತ್ತು ಮತ್ತೆ ಯಾವ ಅವಧಿಯಲ್ಲಿ ಈ ಒಂದು ಗುತ್ತಿಗೆ ಮಂಜೂರಾಗಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗುತ್ತೆ ಅನ್ನೋ ನಿಟ್ಟಲ್ಲಿ ಎಸಿಬಿ ಅಧಿಕಾರಿಗಳು ಇವತ್ತು ಬಂದು ಏನು ಇಲ್ಲಿ ಪ್ರಮುಖವಾಗಿ ದಾಖಲೆಗಳನ್ನು ಜಾಲಾಡ್ತಾ ಇರೋದು ರಂಜಿತ್ ಸೊ ಸದ್ಯಕ್ಕೆ ಏನು ಎಸಿಬಿ ಅಧಿಕಾರಿಗಳು ಕೊಟ್ಟಂತ ಮಾಹಿತಿ ಪ್ರಕಾರ ಏನಂದ್ರೆ ಅವರಿಗೆ ದೂರನ್ನು ಬಂದಿತ್ತು ಆ ದೂರನ್ನು ಆಧರಿಸಿ ಇವತ್ತು ನಾವು ದಾಳಿ ಮಾಡ್ತಾ ಇರೋದಾಗಿ ಮಾಹಿತಿಯನ್ನು ಕೊಟ್ಟಿರುವಂತ ರಂಜಿತ್ ಓಕೆ ಅರುಣ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ